ಭೀಮಾ ತೀರದಲ್ಲಿ ಬೆಳ್ಳಂಬೆಳಗ್ಗೆ ಪೊಲೀಸ್ ಅಧಿಕಾರಿಗಳ ಭರ್ಜರಿ ಭೇಟಿ ಒಂದು ಕಂಟ್ರಿ ಪಿಸ್ತೂಲ್ ಮತ್ತು ಎರಡು ಜೀವಂತ ಗುಂಡುಗಳು ವಶ ಪಿಎಸ್ಐ ಸೋಮೇಶ್ ಗೆಜ್ಜಿ ಮತ್ತು ಸಿಬ್ಬಂದಿಯವರ ಕಾರ್ಯಕ್ಕೆ ಆನಂದ್ ಕುಮಾರ್ ಮೆಚ್ಚುಗೆ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ಮೂರರಂದು ಮುಂಜಾನೆ ಏಳು ಗಂಟೆಯ ಸುಮಾರಿಗೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಅವರಾದ ಶ್ರೀ ಸೋಮೇಶ್ ಕೆಚ್ಚಿ ಇವರಿಗೆ ಮಾಹಿತಿ ಬಂದಿದ್ದಲ್ಲಿ ಅನಿಲ್ ಸುಹದೇವ್ ಮಲ್ಲಪ್ಪ ಭಂಡಾರಿ ಸಾಕಿನ್ ಲಚ್ಚಾಣ್ ಐತನು ತನ್ನ ಧಾಬಾದಲ್ಲಿ ಅನಧಿಕೃತವಾಗಿ ಸರ್ಕಾರದಿಂದಾಗಲಿ ಅಥವಾ ಸಂಬಂಧಪಟ್ಟ ಇಲಾಖೆಯಿಂದಾಗಿ ಯಾವುದೇ ಅನುಮತಿಯನ್ನ ಪಡೆದುಕೊಳ್ಳದೆ ಕಂಟ್ರಿ ಪಿಸ್ತೂರ್ ಮತ್ತು ಜೀವಂತ ಗುಂಡುಗಳನ್ನು ಇಟ್ಟುಕೊಂಡು ಇಂಡಿ ರೈಲ್ವೆ ಸ್ಟೇಷನ್ನಿಂದ ಅಹಿರ ಸಂಘ ಕಡೆಗೆ ಹೋಗುವ ಸೇತತೆಯಲ್ಲಿರುವ ಬಗ್ಗೆ ಮಾಹಿತಿ ಬಂದಿದ್ದು ಕೂಡಲೇ ಪಿಎಸ್ಐ ಅವರು ಈ ವಿಷಯವನ್ನ ತಮ್ಮ ಮೇಲಾಧಿಕಾರಿಗಳಾದ ಮಾನ್ಯ ಡಿ ಆನಂದ ಕುಮಾರ್ ಎಸ್ಪಿ ಸಾಹೇಬ್ರು ವಿಜಯಪುರ ಮತ್ತು ಶಂಕರ್ ಮಾರಿಹಾಳ್ ಹೆಚ್ಚುವರಿ ಎಸ್ಪಿ ಸಾಹೇಬ್ರು ಮತ್ತು ಚಂದ್ರಕಾಂತ್ ನಂದರೆಡ್ಡಿ ಡಿಎಸ್ಪಿ ಇಂಡಿ ಹಾಗೂ ಮಾನ್ಯ ರತನ್ ಕುಮಾರ್ ಜೀರ್ಗಾಳ್ ಸಿಪಿಐ ಇಂಡಿ ಗ್ರಾಮಾಂತರ ಇವರಿಗೆ ಫೋನ್ ಮುಖಾಂತರ ಮಾಹಿತಿ ಬಂದು ವಿಷಯ ತಿಳಿಸಿದಾಗ ದಾಳಿ ಮಾಡುವ ಕುರಿತು ಮೇಲಾಧಿಕಾರಿಗಳ ಸುತ್ತ ಮಾರ್ಗದರ್ಶನ ಪಡೆದುಕೊಂಡು ಪಿಎಸ್ಐ ಸೋಮೇಶ್ಗೆ ಇವರು ತಮ್ಮ ಸಿಬ್ಬಂದಿಯಾದ ಸಿಪಿಎಸ್ವೈ ಜೇರೆಟ್ಗೆ ಹಾಗೂ ಆರ್ಪಿಗಡೇದ್ ಎಂಎಸ್ ಗುಡಿಗನೂರ್ ಇವರನ್ನ ಮತ್ತು ಇಬ್ಬರು ಪಂಚ ಜನರೊಂದಿಗೆ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಮುಂಜಾನೆ ಎಂಟು ಹದಿನೈದು ಗಂಟೆಯ ಸುಮಾರಿಗೆ ಇಂಡಿ ರೈಲ್ವೆ ಸ್ಟೇಷನ್ನಿಂದ ಅಹಿರಸಂಗ ಗ್ರಾಮಕ್ಕೆ ಹೊರಟಿದ್ದ ಆರೋಪಿತನಾದ ಸುನೀಲ್ ಸುಹದೆ ಮಲ್ಲಪ್ಪ ಬಂಡಾರಿ ಮೂವತ್ತು ವರ್ಷ ಸ ಲಚ್ಚಣ ಅಹಿರಸಂಗ ರೈಲ್ವೆ ಗೇಟ್ ದಾಟಿ ರಸ್ತೆ ಮೇಲೆ ದಾಳಿ ಮಾಡಿ ಹಿಡಿದುಕೊಂಡು ಆರೋಪಿತನ ತಾಭಾದಲ್ಲಿದ್ದ ಒಂದು ಕಂಟ್ರಿ ಪಿಸ್ತೂಲ್ ಮತ್ತು ಅದು ಸ್ಟೀಲ್ ಬಾಡಿ ಹೊಂದಿದ್ದು ಮತ್ತು ಚಾಕ್ಲೇಟ್ ಬಣ್ಣದ ಫೈಬರ್ ಹಿಡಿಕಿ ಹೊಂದಿದ್ದು ಮತ್ತು ಅದರಲ್ಲಿ ಸ್ಟೀಲ್ ಮ್ಯಾಗಝಿನ್ ಇದ್ದಿದ್ದು ಅದರ ಅಂದಾಜು ಕಿಮ್ಮತ್ತು ಇಪ್ಪತ್ತು ಸಾವಿರ ರೂಪಾಯಿಗಳಾಗಬಹುದು ಇಂಥ ಗುಂಡುಗಳು ಒಟ್ಟು ಎರಡು ಇದ್ದು ಅವುಗಳ ಅಂದಾಜು ಕಿಮ್ಮತ್ತು ಐನೂರು ರೂಪಾಯಿಗಳಾಗಬಹುದು ಈ ಪ್ರಕಾರ ವಸ್ತುಗಳನ್ನು ವಶಪಡಿಸಿಕೊಂಡು ಆರೋಪಿತನಿಗೆ ದಸ್ತಗಿರಿ ಮಾಡಿದ್ದು ಈ ಬಗ್ಗೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಗುಂಡೆ ನಂಬರ್ ಒನ್ ನಾಟ್ ನೈನ್ ಬಾರ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಕಲಂ ಟ್ವೆಂಟಿ ಫೈ ಎ ಟ್ವೆಂಟಿ ಫೈವ್ ಒನ್ ಹಾಗೂ ಟ್ವೆಂಟಿ ನೈನ್ ಎ ಮತ್ತು ಬಿ ಭಾ ಭಾರತೀಯ ಆಯುಧ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ಎ ಎಸ್ ಎಸ್ ಐ ಎಂ ಹೋರಾಟಗಾರರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು ಇರುತ್ತದೆ ಪ್ರಕರಣದಲ್ಲಿ ದಾಳಿ ಮಾಡಿದ ಪಿ ಎಸ್ ಐ ಸೋಮೇಶ್ ಗಿಜಿ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆ ಹಾಗೂ ಸಿಬ್ಬಂದಿ ಜನರಾದ ಎಸ್ ವೈ ಆರ್ ಪಿ ಗಡೆ ಎಂ ಎಸ್ ಕುಡಿಗನೂರ್ ರವಿಕೋಟೆ ತನಿಖಾ ಸಹಾಯಕರು ಎಸ್ ಎಸ್ ತಳ್ವಾರ್ ಐ ಇವರ ಕಾರ್ಯವೈಖರಿಯ ಬಗ್ಗೆ ಮಾನ್ಯ ಎಸ್ ಪಿ ಸಾಹೇಬರು ಇರುತ್ತದೆ ಬ್ಯೂರೋ ರಿಪೋರ್ಟ್ ತುಕಾರಾಮ್ ಪವಾರ್ ಭಾರತ ವೈಭವ ನ್ಯೂಸ್ watching. read discuss and debate with editor dr yan prashant rao wanted reporters in print digital and visual media for bharat Vibhav daily newspaper bv news channel and bv fast web news from all the talukas of karnataka if interested send your resume to 948263333